विशेष बुलेटिन के स्वागत नानु सौम्य मलि इवत्तिन प्रमुख विद्यमान सूदिया नोड़ता हम कांग्रेस के सीएम इब्राहिम गुड बाय कांग्रेस प्राथमिक सदस्यत्व के अधिकृत सीएम इब्राहिम राजीनामे घोषित नानिवत्तिन फ्री मैन कांग्रेस स्वाभिमान उल्सकोलू असाध्य हेगी नानू तीर्मान तक अनेक जन जो बर्ता इपत्ला कड़े पर्व शुरुआत जेडीएस सेर्पड़ बेहतर शीघ्रवे तीर्मानी अंत इब्राहिम दिवस कांग्रेस पक्ष तेले कल्कोत है अदर परिणाम ना तीर्मान तड़दे राज्य के अपघात आवत् नानु कांग्रेस पक्ष सदस्यत्व के राजीन विधिवत दस्तखत श्रीमती सोनिया गांधी कलस्तनी राजीन को इन नानू से नान राजीना अंगीकार आदरे बीजेपी के मेजारीटी बरते मत कायदे पास भय इदे अब कांग्रेस पार्टी के बिड़ते नान या राजीनामा को आसे पड़ता इन हत दस तकबदनो इन एरूवरे वर्ष कांग्रेस के सीएम इब्राहिम गुड बाय घोषणे बेन्नले जेडीएस जेपी भवन रहस्य चर्चे नडेसलागिदे इब्राहिम मुंदिन नडे बग्गे जेडीएस सेरो बग्गे सेरदंते इतरे विचारगळ बग्गे जेडीएस मुस्लिम नायकरु जेडीएस वरिष्ठ एचडी देवेगौड़ जोते चर्चिसिदारे चर्चेयल्लि इब्राहिम सेर्पडे बग्गे मनवरिके माडिकोडलु मुंदागिद्दाग बीएम फारूक जफुल्ला खान असमाधान व्यक्तपडिसिदारे इब्राहिम गे हेच्चु आद्यते सिक्कदरे नम्म कथे एनु अंत आतंक व्यक्तपडिसिदारे ಎಚ್ಡಿಡಿ ಇಬ್ಬರಿಗೂ ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ ಅಂತ ಸಮಾಧಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಇಬ್ರಾಹಿಂ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯಿಸಿದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸಿಎಂ ಇಬ್ರಾಹಿಂಗೆ ಕಾಂಗ್ರೆಸ್ನವರು ಸಾಕಷ್ಟು ಪೆಟ್ಟು ಕೊಟ್ಟರು ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತಂದ್ರು ಇದೇ ವೇಳೆ ಪಕ್ಷ ಬಿಟ್ಟು ಹೋಗುವವರನ್ನ ಹಿಡಿದಿಟ್ಟುಕೊಳ್ಳಲು ಆಗಲ್ಲ ಪಕ್ಷ ಬಿಡುವ ಸೂಚನೆ ಕೊಟ್ಟಿರುವವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಕಾಂಗ್ರೆಸ್ ಪಾದಯಾತ್ರಿಗೆ ದೇವೇಗೌಡರು ವ್ಯಂಗ್ಯ ಮಾಡಿದ್ದು ಎರಡು ತಿಂಗಳಿಂದ ಹೋರಾಟ ಮಾಡಿದ್ರು ಒಳ್ಳೆ ಪ್ರಚಾರ ಸಿಕ್ತು ಚುನಾವಣೆಯಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ ನಾನೊಬ್ಬನೇ ಅಲ್ಲ ನನ್ನ ಪಕ್ಕದಲ್ಲಿ ಲೀಡರ್ಗಳಿದ್ದಾರೆ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕು ಆದ್ರಿಂದ ನಮ್ಮಲ್ಲಿ ಯಾರೋ ಒಬ್ಬರು ಇಬ್ಬರು ಇಲ್ಲ ಓಡೋಗ್ತಾರೆ ಅಂದರೆ ಓಡೋಗ್ರನ್ನ ಕಟ್ಟಿ ಇಟ್ಕೊಳ್ಳೋಕ್ಕಾಗತ್ತೆ ಆ ಪ್ರಶ್ನೆ ಇಲ್ಲ ಈಗ ಒಂದು ಎರಡು ತಿಂಗಳಿಂದ ನೀರನ್ನು ನಾವೇ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ತುಂಬ ಹೋರಾಟ ಮಾಡಿದ್ರು ಅದಕ್ಕೆ ಒಳ್ಳೆ ಪ್ರಚಾರನೂ ಸಿಕ್ತು ಅವರು कांग्रेस के सीएम इब्राहिम गुड बाय विचार के प्रतिक्रिया विपक्ष नायक सिद्दरामय्य सीएम इब्राहिम पक्ष बिटिरो विचार नंगे गोत्तिल्ल एष्टो जन पक्ष के सेरतारे एष्टो जन बिट्टु होग्तारे यारे पक्ष बिटिरो पक्ष के डैमेज आगल्ल इब्राहिम बिटिरो एनागल्ल नानु बिटिरो एनागल्ल सीएम इब्राहिम ननगे हिंदिनिंदलू क्लोज फ्रेंड अवरु पक्ष बिट्टु अल्ली होद्रु ननगे क्लोज फ्रेंड अंत हेळिदारे ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ ಕೇಸರಿ ಪಡೆಯ ಚಿತ್ತ ಈಗ ಗುಜರಾತ್ನತ್ತ ನೆಟ್ಟಿದೆ ಎರಡು ದಿನ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇಂದು ಗಾಂಧಿನಗರದ ದೆಹಗಾಂನಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು ರೋಡ್ ಶೋನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ನಿನ್ನೆ ಅಹಮದಾಬಾದ್ನಲ್ಲಿ ಮೋದಿ ರೋಡ್ ಶೋ ನಡೆಸಿದ್ದಾರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಪಂಜಾಬ್ ಹೊರತುಪಡಿಸಿ ಬೇರೆಲ್ಲ ಕಡೆ ಜಯ ಗಳಿಸಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ ಪಕ್ಷದ ಸಾಧನೆ ಕಳಪೆಯಾಗಿದೆ ಅಂತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದರು ಈ ಹಿಂದೆ ಸೋನಿಯಾ ಗಾಂಧಿ ಅವರನ್ನ ಪಿಎಂ ಮಾಡಬೇಕು ಅಂತಾಗಿತ್ತು ಆದರೆ ಸೋನಿಯಾ ಬೇಡ ಅಂತ ಅಂದ್ರು ಮನಮೋಹನ್ ಸಿಂಗ್ 10 ವರ್ಷ ಪಿಎಂ ಆದರು ಆಗ ನಡೆದ ಬೆಳವಣಿಗೆಯಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಎಚ್ಡಿಡಿ ಹೇಳಿದರು ಇನ್ನು ಸಿಎಂ ಇಬ್ರಾಹಿಂ ಜೆಡಿಎಸ್ ಗೆ ಸೇರ್ಪಡೆ ಕುರಿತು ಮಾತನಾಡಿರೋ ಎಚ್ಡಿಡಿ ಪಕ್ಷದ ಮುಖಂಡರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಹೇಳಿದರು ಐದು ರಾಜ್ಯಗಳ ಚುನಾವಣೆಯಲ್ಲಿ ಒಂದೇ ಒಂದು ರಾಜ್ಯ ಪಂಜಾಬ್ ಬಿಟ್ಟರೆ ಬಾಕಿ ಎಲ್ಲ ಕಡೆ ಬಿಜೆಪಿ ಸರ್ಕಾರ ಪಾಲಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರು ಒಂದು ವರ್ಷದಲ್ಲಿ
ಅವರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಬಂದೆ ಅವರು ನನಗೆ ಬೇಡ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮಾಡಿದರು ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ರಾಜ್ಯ ಆ ಸಂದರ್ಭದಲ್ಲಿ ನಡೆದಂತಹ ಕೆಲವು ಘಟನೆಗಳಿಂದ ಭಾರತೀಯ ಜನತಾ ಪಾರ್ಟಿ ಮೊದಲನೇ ಬಾರಿಗೆ ಮೋದಿಯವರ ನೇತೃತ್ವದಲ್ಲಿ 270 ಸೀಟುಗಳನ್ನು ಸರ್ಕಾರ ಪಡೆದಿದೆ ಯಾವುದೇ ಟೈಮ್ನಲ್ಲಿ ಎಲೆಕ್ಷನ್ ಬಂದರೂ ನಾವು ರೆಡಿ ಇದ್ದೇವೆ ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಅವಧಿಗೂ ಮುನ್ನ ವಿಧಾನಸಭೆ ಚುನಾವಣೆ ಬರಲ್ಲ ಒಂದು ವೇಳೆ ಚುನಾವಣೆ ಬಂದರೆ ನಾವು ತಯಾರಾಗಿದ್ದೇವೆ ಅಂತ ಹೇಳಿದರು ಇನ್ನು ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯದ ಕುರಿತು ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎಲ್ಲ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಈಶ್ವರಪ್ಪ ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಪತ್ರ ಬರೆದಿದ್ದರು ತಮ್ಮದೇ ಸರ್ಕಾರದ ವಿರುದ್ಧ ಯತ್ನಾಳ್ ಮಾತಾಡ್ತಾ ಇದ್ದರು ಬಿಜೆಪಿಯಲ್ಲೂ ಭಿನ್ನಾಭಿಪ್ರಾಯಗಳಿವೆ ಅಂತ ಸಿದ್ದರಾಮಯ್ಯ ಹೇಳಿದರು ತಯಾರಾಗಿದ್ದೀವಿ ನಾವು ಯಾವತ್ತೂ ಎಲೆಕ್ಷನ್ ಯಾವಾಗ ಬಂದರೂ ತಯಾರಾಗಿದ್ದೀವಿ ನಾಳೆ ಆದರೂ ತಯಾರಾಗಿದ್ದೀವಿ ಇನ್ನೊಂದು ತಿಂಗಳಿಗಾದರೂ ತಯಾರಾಗಿದ್ದೀವಿ ನವೆಂಬರ್ಗಾದರೂ ತಯಾರಾಗಿದ್ದೀವಿ ಅವರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲೇ ಮಾಡದೇ ಇದ್ದ ಅವರು ಅಸೆಂಬ್ಲಿ ಮಾಡ್ತಾರಾ ಅಲ್ಲಿಯವರಾಗಿ ಈ ದೇಶದಲ್ಲಿ ಉಗ್ರವಾದ ಹುಟ್ಟು ಹಾಕಿದವರೇ ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ಆಡಳಿತದಲ್ಲಿ ಉಗ್ರರು ಹುಟ್ಟಿದ್ದು ಅಂತ ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ ಈಗ ಬೇರೆ ಆಡಳಿತ ಬಂದ ಮೇಲೆ ಉಗ್ರರು ಕಡಿಮೆಯಾಗಿದ್ದಾರೆ ಕಾಂಗ್ರೆಸ್ನವರಿಗೆ ಬರೀ ಸುಳ್ಳು ಹೇಳೋದೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಂಡತನಕ್ಕೆ ಇವತ್ತು ಜನರು ಪಾಠ ಕಲಿಸಿದ್ದಾರೆ ಅಂತ ಕಾರಜೋಳ ಕಿಡಿಕಾರಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂದಾಯ ದಾಖಲೆ ರೈತರ ಮನೆ ಬಾಗಿಲಿಗೆ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಗಿರ್ಲಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಿಎಂ ಬೊಮ್ಮಾಯಿಗೆ ಕಂದಾಯ ಸಚಿವ ಅಶೋಕ್ ಆರೋಗ್ಯ ಸಚಿವ ಸುಧಾಕರ್ ಸಚಿವ ಎಂಟಿಬಿ ನಾಗರಾಜ್ ಸಾಥ್ ಕೊಟ್ಟರು ರೈತರ ಜಮೀನಿನ ದಾಖಲೆಗಳಾದ ಪಹಣಿ ಅಟ್ಲಾಸ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳನ್ನು ನೀಡುವ ಯೋಜನೆಗೆ ಸಿಎಂ ಚಾಲನೆ ಕೊಟ್ಟರು ಬಿಜೆಪಿ ಮೂರು ಕ್ಷೇತ್ರಗಳ ಪರಿಷತ್ ಅಭ್ಯರ್ಥಿಗಳ ಟಿಕೆಟ್ ಘೋಷಿಸಿದೆ ಜೂನ್ನಲ್ಲಿ ನಡೆಯಲಿರುವ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗೆ ಅಭ್ಯರ್ಥಿ ಘೋಷಣೆಯಾಗಿದೆ ಆದರೆ ಬಿಜೆಪಿ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿ ಫಿಕ್ಸ್ ಮಾಡಲಾಗಿದ್ದು ಮತ್ತೊಂದು ಕ್ಷೇತ್ರಕ್ಕೆ ಹೊರಟ್ಟಿ ಬಾಗಿಲು ತೆರೆದಿಟ್ಟಿದೆಯಾ ಅನ್ನುವ ಪ್ರಶ್ನೆ ಮೂಡಿದೆ ವಾಯುವ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಅರುಣ್ ಶಹಾಪುರ ವಾಯುವ್ಯ ಪದವೀಧರ ಕ್ಷೇತ್ರಕ್ಕೆ ಹನುಮಂತ ನಿರಾಣಿ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಎಂವಿ ರವಿಶಂಕರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಮೋಹನ್ ಲಿಂಬಿಕಾಯಿ ಅಥವಾ ಬಸವರಾಜ್ ಹೊರಟ್ಟಿಯೋ ಇರಬಹುದು ಅಂತ ಹೇಳಲಾಗ್ತಾ ಇದೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಬೆವರು ನನ್ನ ದೇವರು ಪುಸ್ತಕ ಬಿಡುಗಡೆಯಾಗಿದೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಮಾರಂಭ ನಡೀತಾ ಇದ್ದು ಬರಗೂರು ಅವರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನ ಜನಾರ್ಪಣೆ ಮಾಡಿದ್ದಾರೆ ಖ್ಯಾತ ವಿಮರ್ಶಕ ಎಚ್ಎಸ್ ರಾಘವೇಂದ್ರ ರಾವ್ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಜಸ್ಟಿಸ್ ಎಚ್ಎನ್ ನಾಗಮೋಹನ್ ದಾಸ್ ಬಸವರಾಜ್ ಕಲ್ಗುಡಿ ಮತ್ತಿತರೆ ಗಣ್ಯರು ಸಾಹಿತ್ಯಾಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಏಪ್ರಿಲ್ ಎರಡನೇ ವಾರದಲ್ಲಿ ಕೊರೋನಾ ನಾಲ್ಕನೇ ಅಲೆ ಭೀತಿ ಶುರುವಾಗಲಿದೆ ಎರಡನೇ ಅಲೆ ಸದ್ಯ ಸಂಪೂರ್ಣ ಇಳಿಮುಖ ಕಂಡಿದ್ರೂ ಆತಂಕ ಕಡಿಮೆಯಾಗಿಲ್ಲ ನಿಧಾನಗತಿಯಲ್ಲಿ ಬಿಬಿಎಂಪಿ ಮಕ್ಕಳ ಲಸಿಕಾ ಅಭಿಯಾನವಾಗ್ತಾ ಇದೆ ಜನವರಿ 3-15 ವರ್ಷ ವಯಸ್ಸಿನೊಳಗಿನವರಿಗೆ ಆರಂಭವಾಗಿರೋ ಲಸಿಕಾಕರಣ 2 ತಿಂಗಳಾದರೂ ಟಾರ್ಗೆಟ್ ರೀಚ್ ಆಗಿಲ್ಲ ಪಾಲಿಕೆ ವ್ಯಾಪ್ತಿಯಲ್ಲಿ 4,42,000 ಮಕ್ಕಳಿದ್ದಾರೆ ಬೆಂಗಳೂರಿನಲ್ಲಿ 2 ಡೋಸ್ ಸೇರಿ 5,25,431 ಡೋಸ್ ಲಸಿಕೆ ವಿತರಣೆಯಾಗಿದೆ ಹೆತ್ತ ತಾಯಿಯಿಂದ ದೂರಾಗಿದ್ದ ಮಗನನ್ನು 6 ವರ್ಷಗಳ ಬಳಿಕ ಆಧಾರ್ ಕಾರ್ಡ್ ಒಂದು ಮಾಡಿದೆ 2016ರಲ್ಲಿ ಮಾರ್ಚ್ನಲ್ಲಿ ಯಲಹಂಕದ ಸಂತೆಯಲ್ಲಿ ಮಾತು ಬಾರದ 19 ವರ್ಷದ ಮಗನನ್ನ ತಾಯಿ ಪಾರ್ವತಮ್ಮ ಕಳ್ಕೊಂಡಿದ್ರು ಮಗ ಭರತ್ ಮಹಾರಾಷ್ಟ್ರದ ನಾಗ್ಪುರ ರೈಲ್ವೆ ನಿಲ್ದಾಣ ಸೇರಿದ್ದ ಅಲ್ಲಿ ಈತನನ್ನ ರಕ್ಷಿಸಿದ ಅಧಿಕಾರಿಗಳು ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿದ್ರು ಇತ್ತೀಚೆಗೆ ಭರತ್ಗೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಸ್ಥಳೀಯ ಆಧಾರ್ ಸೇವಾ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ ಬಿ ಭರತ್ ಕುಮಾರ್ ಹೆಸರಿನಲ್ಲಿದ್ದ ವ್ಯಕ್ತಿಯ ಬೆರಳಚ್ಚು ಹೋಲಿಕೆ ಮಾಡಿದಾಗ ಎರಡಕ್ಕೂ ಸಾಮ್ಯತೆ ಕಂಡುಬಂದಿದೆ ಆಧಾರ್ ಕಾರ್ಡ್ನಲ್ಲಿದ್ದ ತಾಯಿ ಪಾರ್ವತಮ್ಮ ಮೊಬೈಲ್ ನಂಬರ್ ಮೂಲಕ ಯಲಹಂಕ ಪೊಲೀಸರು ನಾಗ್ಪುರ ಪುನರ್ವಸತಿ ಕೇಂದ್ರ ಅಧಿಕಾರಿಗಳು ಸಂಪರ್ಕಿಸಿದ್ದಾರೆ ಕೊನೆಗೆ ಪಾರ್ವತಮ್ಮ ಅವರನ್ನ ಪೊಲೀಸರ ಜೊತೆ ನಾಗ್ಪುರಕ್ಕೆ ಕಳುಹಿಸಿದ್ರು ಯಲಹಂಕದ ಪೊಲೀಸರು ಇದೀಗ ಅಮ್ಮ ಹಾಗೂ ಮಗನನ್ನ ಬಂದ್ ಮಾಡಿದ್ದಾರೆ ಬಿಹಾರದ ಶೋರ್ದಾದ್ ಬಾನ್ಪುರ್ನಲ್ಲಿ ರಸ್ತೆಯಲ್ಲಿ ಜನ ಅಡ್ಡ ನಿಂತಿದ್ದಕ್ಕೆ ಸಿಟ್ಟಿಗೆದ್ದ ಶಾಸಕ ಜನರ ಮೇಲೆ ಮನಸ್ಸೋಚ್ಚೆ ಕಾರ್ ಹರಿಸಿದ್ದಾರೆ ಘಟನೆಯಲ್ಲಿ ಮಹಿಳಾ ಪೊಲೀಸ್ ಸೇರಿ 18 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಲಿಕಾ ಕ್ಷೇತ್ರದ ಶಾಸಕ ಪ್ರಶಾಂತ್ ಜಗದೇವ್ ದರ್ಪಕ್ಕೆ ಸಿಟ್ಟಿಗೆದ್ದ ಜನ ಕಾರನ್ನು ಧ್ವಂಸ ಮಾಡಿ ಶಾಸಕನನ್ನು ಥಳಿಸಿದ್ದಾರೆ ಆಪರೇಷನ್ ಗಂಗಾ ಕಾರ್ಯಾಚರಣೆ ಬಹುತೇಕ ಯಶಸ್ವಿಯಾಗಿದೆ ಒಟ್ಟು 18,000ಕ್ಕೂ ಹೆಚ್ಚು ಭಾರತೀಯರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲಾಗಿದೆ
ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿದ್ದ 572 ಕ್ಕೂ ಹೆಚ್ಚು ಕನ್ನಡಿಗರನ್ನು ಕರೆತರಲಾಗಿದೆ. ಫೆಬ್ರವರಿ 27 ರಿಂದ ಆರಂಭವಾದ ಆಪರೇಷನ್ ಗಂಗಾ ಕಾರ್ಯಾಚರಣೆಯಲ್ಲಿ ಒಟ್ಟು 63 ಬ್ಯಾಚ್ಗಳಲ್ಲಿ 572 ಕನ್ನಡಿಗ ವಿದ್ಯಾರ್ಥಿಗಳನ್ನು ಕರೆತರಲಾಗಿದೆ. ಫೆಬ್ರವರಿ 27 ರಂದು 30 ವಿದ್ಯಾರ್ಥಿಗಳು 3 ವಿಮಾನಗಳಲ್ಲಿ ಬಂದಿದ್ದಾರೆ. ಮಾರ್ಚ್ 3 ರಂದು 104 ವಿದ್ಯಾರ್ಥಿಗಳು 12 ವಿಮಾನಗಳಲ್ಲಿ ಆಗಮಿಸಿದರು. ಮಾರ್ಚ್ 4 ರಂದು 92 ವಿದ್ಯಾರ್ಥಿಗಳು 9 ವಿಮಾನಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬಂದಿದ್ದಾರೆ. ನೆನೆ ಒಂದೇ ದಿನ 12 ವಿದ್ಯಾರ್ಥಿಗಳು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದರು. ಆಪರೇಷನ್ ಗಂಗಾ ಯೋಜನೆ ಯಶಸ್ವಿಯಾಗಿದೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರಲಾಗಿದೆ ಅಂತ ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗಾಗಿ 4 ಸಚಿವರನ್ನ ಕಳುಹಿಸಿಕೊಟ್ಟಿದ್ದರು. ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾರೆ ಅಂತ ಅಶೋಕ್ ಹೇಳಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದು ಆಪರೇಷನ್ ಗಂಗಾ ಯಶಸ್ವಿಯಾಗಲು ಪ್ರಧಾನಿ ಮೋದಿಯೇ ಕಾರಣ, ಪ್ರಧಾನಿ ಮೋದಿಗೆ ಧನ್ಯವಾದ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಆಪರೇಷನ್ ಗಂಗಾ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಉಕ್ರೇನ್ ನಿಂದ ತರುವಂತ ಒಂದು ಕೆಲಸವನ್ನ ಮಾಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರು 4 ಸಚಿವರನ್ನ ಕಳಿಸಿ ನಮ್ಮೆಲ್ಲ ಭಾರತೀಯ ವಿದ್ಯಾರ್ಥಿಗಳು ಜನಗಳನ್ನು ಭಾರತೀಯರನ್ನು ಸುಮಾರು 18,000 ಕ್ಕೂ ಮೇಲ್ಪಟ್ಟ ಜನರನ್ನು ಭಾರತಕ್ಕೆ ವಾಪಸ್ ತಂದಿದ್ದಾರೆ. ಈ ಕೆಲಸವನ್ನ ಮಾಡಿದಂತ ನರೇಂದ್ರ ಮೋದಿ ವಿಶ್ವದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ಸರ್ಕಾರನೂ ಕೂಡ ಕನ್ನಡಿಗರನ್ನ ವಾಪಸ್ ಕರ್ನಾಟಕಕ್ಕೆ ಕಳಿಸಿ ಕೊಟ್ಟಿದ್ದಕ್ಕೋಸ್ಕರ, ಅವರನ್ನು ಬರಮಾಡಿಕೊಂಡಿದ್ದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 17ನೇ ದಿನವೂ ರಷ್ಯಾ ಉಕ್ರೇನ್ ಯುದ್ಧ ಮುಂದುವರೆದಿದೆ. ಉಕ್ರೇನ್ ನಗರಗಳನ್ನು ಗುರಿಯಾಗಿಸಿ ರಷ್ಯಾದಿಂದ ಲೂಟ್ಸ್ಕ್ ಮತ್ತು ಇವಾನೋ ಫ್ರಾಂಕ್ವಿಟ್ಕ್ ನಗರಗಳ ಮೇಲೆ ವಾಯುದಾಳಿ ಮಾಡಲಾಗ್ತಾ ಇದೆ. ಉಕ್ರೇನ್ ರಾಜಧಾನಿ ಕೀವ್ ವಶಪಡಿಸಿಕೊಳ್ಳಲು ರಷ್ಯಾ ಯತ್ನಿಸ್ತಾ ಇದೆ. ಇನ್ನು ಉಕ್ರೇನ್ ಮೇಲೆ ಕೆಮಿಕಲ್ ದಾಳಿ ಮಾಡುವ ಬಗ್ಗೆ ಗುಪ್ತಚರ ವರದಿ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಷ್ಯಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ಸಾರಿರುವ ರಷ್ಯಾಗೆ ಅಮೆರಿಕ ಶಾಕ್ ಕೊಟ್ಟಿದೆ. ರಷ್ಯಾ ಜೊತೆಗಿನ ವ್ಯಾಪಾರ ವಹಿವಾಟು, ಸಮುದ್ರ ಉತ್ಪನ್ನ, ಮದ್ಯ, ವಜ್ರ ಆಮದಿಗೂ ಅಮೆರಿಕ ನಿರ್ಬಂಧ ಹೇರಿದೆ. ಬೆಂಗಳೂರು ವಿವಿ ಫೈಟ್ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಬೆಂಗಳೂರು ಕುಲಪತಿ ಪ್ರೊಫೆಸರ್ ಕೆಆರ್ ವೇಣುಗೋಪಾಲ್ ವಿರುದ್ಧ ವಿವಿ ಸಿಂಡಿಕೇಟ್ ಸದಸ್ಯರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಅಂಕಪಟ್ಟಿ, ಪರೀಕ್ಷೆ ಫಲಿತಾಂಶ, ಭ್ರಷ್ಟಾಚಾರದ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ. ಪ್ರತಿ ವರ್ಷ 8 ಬಾರಿ ಸಭೆ ನಡೆಸಬೇಕೆಂಬ ನಿಯಮ ಇದೆ. ಆದರೆ ಕಳೆದ 2 ವರ್ಷದಿಂದ ಕೇವಲ 13 ಸಭೆಗಳನ್ನು ಮಾತ್ರ ನಡೆಸಿದ್ದಾರೆ ಅಂತ ವಿವಿಯ 7 ಸಿಂಡಿಕೇಟ್ ಸದಸ್ಯರಿಂದ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಬೆಂಗಳೂರು ವಿವಿ ಕುಲಪತಿ ಡಾ ವೇಣುಗೋಪಾಲ್, ನಾನು ಭ್ರಷ್ಟಾಚಾರಿ ಎಂಬ ಆರೋಪ ಹೊರಲು ಇಷ್ಟಪಡುವುದಿಲ್ಲ. ಕೆಲ ಸಿಂಡಿಕೇಟ್ ಸದಸ್ಯರು ಮಾಡುವ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಕಲಿ ಜ್ಯೋತಿಷಿಯನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ಹೋಮ ಅಭಿಷೇಕ ಮಾಡಿಸಿದ್ರೆ ಸಂಕಷ್ಟ ಪರಿಹಾರ ಆಗುತ್ತೆ, ಸಂತಾನ ಭಾಗ್ಯ, ನೌಕರಿ ಭಾಗ್ಯವೂ ನಿಮ್ಮದಾಗತ್ತೆ ಅಂತ ಮಹಿಳೆಯರನ್ನ ಈತ ನಂಬಿಸ್ತಾ ಇದ್ದಂತೆ. ದಿನಪತ್ರಿಕೆಯಲ್ಲಿ ರಾಮ ಭಟ್ ಜ್ಯೋತಿಷಿ ಅಂತ ಜಾಹೀರಾತು ನೀಡಿ ಬಣ್ಣದ ಕಥೆ ಕಟ್ತಾ ಇದ್ದ. ಇವರ ಮಾತಿಗೆ ಮರುಳಾಗಿದ್ದ ಬೆಳಗಾವಿಯ ಇಬ್ಬರು ಮಹಿಳೆಯರು 70,000 ಹೆಚ್ಚು ಹಣ ಕಳ್ಕೊಂಡಿದ್ರಂತೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಕಲಿ ಜ್ಯೋತಿಷಿಯನ್ನ ಬಂಧಿಸಿ 4 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮಂಗಳೂರಲ್ಲಿ ಡೆಡ್ಲಿ ಬೈಕ್ ಸ್ಟಂಟ್ ಮಾಡ್ತಾ ಇದ್ದ 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಪೊಲೀಸರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲಿಯಾಸ್ ಜಿಯಾನ್ ಎಂಬಾತ ಬೈಕ್ನಲ್ಲಿ ಅಪಾಯಕಾರಿ ಸ್ಟಂಟ್ ಮಾಡಿದ್ದಾನೆ. ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ನಿಂದ ಉಲ್ಲಾಳ ಬೈಲ್ವರೆಗೆ ಸ್ಟಂಟ್ ಮಾಡಿದ್ದಾನೆ. ಅಲ್ಲದೆ ಸ್ಟಂಟ್ ಮಾಡಿ ವಿಡಿಯೋ ಶೂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕೊಂಡಿದ್ದ. ಬ್ಯಾರೇಜ್ಗೆ ಗೇಟ್ ಹಾಕಲು ಬಂದ ಆರ್ಟಿಪಿಎಸ್ ಅಧಿಕಾರಿಗಳಿಗೆ ರೈತರು ಆವಾಜ್ ಹಾಕಿದ್ದಾರೆ. ಈ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರಾದ ಗುಂಡ್ಲೂರ್ನಲ್ಲಿ ನಡೆದಿದೆ. ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ರಾಯಚೂರು ಶಾಖೋತ್ಪನ್ನ ಘಟಕಕ್ಕೆ ನೀರು ಪೂರೈಕೆ ಮಾಡಲಾಗುತ್ತೆ. ಗೇಟ್ ಹಾಕಿದ್ರೆ ಹಿನ್ನೀರಿನಿಂದ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹಿನ್ನೀರು ಹೆಚ್ಚಾಗಿ ಬೆಳೆ ಬೆಳೆಯಲಾಗದೆ ರೈತರು ಕಷ್ಟಪಡ್ತಿದ್ದಾರೆ. ಹೀಗಾಗಿ ಕಳೆದ 18 ದಿನಗಳಿಂದ ಶಿವಪುರ ಗುಂಡ್ಲೂರು ಗ್ರಾಮದ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಹೊರವಲಯದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಪಡಿತರ ಅಕ್ಕಿಯನ್ನು ತಹಸೀಲ್ದಾರ್ ರಘುಮೂರ್ತಿ ಸೀಸ್ ಮಾಡಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿನತ್ತ ಸುಮಾರು 10 ಟನ್ ಅಕ್ಕಿಯನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಲಾರಿ ಚಾಲಕನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನಿಂದ ಹೊಸೂರು ಕಡೆಗೆ ಹೋಗ್ತಾ ಇದ್ದ ಕಂಟೈನರ್ ಲಾರಿಯೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕನ ಪರಿಸ್ಥಿತಿ ಗಂಭೀರ ಆಗಿದೆ. ಡಿವೈಡರ್ಗೆ ಗುದ್ದಿದ ರಭಸಕ್ಕೆ ಚಾಲಕ ಲಾರಿಯಲ್ಲೇ ಸಿಲುಕಾಕೊಂಡಿದ್ದ. ಇನ್ನೊಂದು ವಾಹನ ಚಾಲಕನನ್ನ ಹೊರತೆಗೆಯಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಅತ್ತಿಬೆಲೆ ಪೊಲೀಸರು ಪರಿಶೀಲನೆ ನಡೆಸಿದರು.
ದೆಹಲಿಯ ಗೋಕುಲ್ಪುರಿಯಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಇದಕ್ಕಿದ್ದಂತೆ 60 ಗುಡಿಸಲುಗಳಿಗೆ ಬೆಂಕಿ ತಗುಲಿದ್ದು 7 ಮಂದಿ ಸಜೀವ ದಹನವಾಗಿದ್ದಾರೆ. ಹಲವರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ಚಾಮರಾಜನಗರ ಜಿಲ್ಲೆಯ ಮಲೈ ಮಹದೇಶ್ವರ ಹುಂಡಿಯಲ್ಲಿ 2.83 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕೇವಲ 28 ದಿನಗಳ ಅವಧಿಯಲ್ಲಿ 2,83,12,000 ಹಣ ಸಂಗ್ರಹವಾಗಿದೆ. ಭಕ್ತರು ನಗದು ಹಣದ ಜೊತೆ 73 ಗ್ರಾಂ ಚಿನ್ನ, 3 ಕೆಜಿ 800 ಗ್ರಾಂ ಬೆಳ್ಳಿ ಅರ್ಪಿಸಿದ್ದಾರೆ. ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಯಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಬೊಮ್ಮಾಯಿ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ 100 ಕೋಟಿ ಘೋಷಿಸಿದ್ದಾರೆ. ಹೀಗಾಗಿ ಪ್ರವಾಸೋದ್ಯಮ ಇಲಾಖೆಗೆ ಕೊಪ್ಪಳ ಜಿಲ್ಲಾಡಳಿತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರವಾಸೋದ್ಯಮ ಇಲಾಖೆ ಒಪ್ಪಿಗೆ ನೀಡಿದರೆ ಶೀಘ್ರವೇ ಕಾಮಗಾರಿ ಆರಂಭ ಆಗಲಿದೆ. ಜಮ್ಮು ಕಾಶ್ಮೀರದಲ್ಲಿ ಬಾಲ ಬಿಚ್ಚಿದ ಉಗ್ರರನ್ನು ಸಂಹಾರ ಮಾಡಲಾಗಿದೆ. ಪುಲ್ವಾಮಾ ಹಾಗೂ ಗಂದೇರ್ಬರ್ನಲ್ಲಿ ಎರಡು ಕಡೆ ಪ್ರತ್ಯೇಕ ಎನ್ಕೌಂಟರ್ ನಡೆದಿದ್ದು 4 ಉಗ್ರರನ್ನು ಹೊಡೆದುರುಳಿಸಲಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಜೇಮ್ಸ್ ಪ್ರೀ ರಿಲೀಸ್ ಇವೆಂಟ್ಗೆ ಭರ್ಜರಿ ತಯಾರಿ ನಡೆದಿದೆ. ನಾಳೆ ಸಂಜೆ 7 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೇಮ್ಸ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯಮಂತ್ರಿಯ ಮುಖ್ಯ ಅತಿಥಿಗಳಾಗಿ ಶಿವರಾಜ್ಕುಮಾರ್, ನಟ ಉಪೇಂದ್ರ, ಶ್ರೀ ಮುರುಳಿ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾಗವಹಿಸಲಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ 2ನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದಿರುವ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಯ್ದುಕೊಂಡು ಆರಂಭಿಕ ಆಘಾತಕ್ಕೊಳಗಾಗಿತ್ತು. ಅಗರ್ವಾಲ್ 4 ರನ್ ಗಳಿಸಿ ಔಟ್ ಆದರೆ ರೋಹಿತ್ ಶರ್ಮಾ 15 ರನ್ ಗಳಿಸಿ ಔಟ್ ಆದರು. ಹನುಮ ವಿಹಾರಿ ಹಾಗೂ ವಿರಾಟ್ ಕೊಹ್ಲಿ 47 ರನ್ಗಳ ಉಪಯುಕ್ತ ಜೊತೆಯಾಟ ಕೊಟ್ಟರೂ ಕೂಡ ಟಿ ವಿರಾಮಕ್ಕೆ ಕೆಲವೇ ಹೊತ್ತಿರುವಾಗ 177ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಭಾರತ.